ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಎಲ್ಲರಿಗೂ ಕೂಡ ಮೇ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳಿಗೆ ನಿಮಗೆ ಸ್ವಾಗತವನ್ನು ಕೋರ್ತಾ ಮೊದಲನೇದಾಗಿ ನಮ್ಮ ಒಂದು ಚಾನಲಲ್ಲಿ ನಿಮಗೆ ಯಾವ ರೀತಿ ಕ್ಲಾಸಸ್ಗಳನ್ನು ಮಾಡ್ಕೊಳ್ತಾ ಹೋಗ್ತೇವೆ ಅಂತ ತಿಳಿಸ್ಬಿಡ್ತೇವೆ ಅದಾದ ಬಳಿಕ ಆ ಕ್ಲಾಸಸ್ಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ ನೋಡಿ ಇಲ್ಲಿ ನಮ್ಮ ಒಂದು ಚಾನಲ್ನಲ್ಲಿ ನಿಮಗೆ ಪ್ರತಿದಿನವಾಗಿ ಇಲ್ಲಿ ಎಕ್ಸಾಮಿನ್ ಕನ್ನಡ ಪ್ರಚಲಿತ ಘಟನೆಗಳು ಅಂತ ಸಿಗ್ತವೆ ಈ ಒಂದು ಎಕ್ಸಾಮಿನ್ ಕನ್ನಡ ಪ್ರಚಲಿತ ಘಟನೆಗಳಲ್ಲಿ ನಿಮಗೆ ಪ್ರತಿದಿನವಾಗಿ ಕ್ಲಾಸಸ್ಗಳು ಹೇಗೆ ನಡೀತಾ ಹೋಗ್ತದೆ ಅಂತ ನೋಡೋದಾದರೆ ನಿಮಗೆ ಪ್ರತಿದಿನ ಇಲ್ಲಿ ಬೆಳಗ್ಗೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ಗಳು ಸಿಗ್ತವೆ ಒನ್ ಲೈನರ್ ಅಂತ ಅಂದರೆ ನಿಮಗೆ ಒಂದು ಪ್ರಶ್ನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಉತ್ತರ ಇರ್ತದೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರ ಒನ್ ಲೈನರ್ ಕರೆಂಟ್ ಅಫೇರ್ಸನ್ನು ಡೈರೆಕ್ಟಾಗಿ ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅದಾದ ಬಳಿಕ ನಿಮಗೆ ಪ್ರಚಲಿತವಾಗಿರ್ತಕ್ಕಂಥ ಒಂದು ಬಹು ಆಯ್ಕೆ ಪ್ರಶ್ನೆಗಳು ಸಿಗ್ತವೆ ಪ್ರಚಲಿತವಾಗಿರ್ತಕ್ಕಂಥ ಆಯ್ಕೆ ಪ್ರಶ್ನೆಗಳು ಅಂತ ಅಂದರೆ ರೀಸೆಂಟಲ್ಲಿ ಅಪ್ಡೇಟಲ್ಲಿ ಇರತಕ್ಕಂತಹ ಇಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಒಂದು ಮಾಹಿತಿಗಳು ಏನಿರ್ತವೆ ಅದನ್ನು ಕ್ವಶನ್ನ ಫ್ರೇಮ್ ಮಾಡಿ ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ ಮತ್ತು ಈ ಒಂದು ಪ್ರಚಲಿತವಾಗಿರ್ತಕ್ಕಂಥ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ಹೇಳಬೇಕಾದ್ರೆ ಜೊತೆಗೆ ನಿಮಗೆ ಕ್ವಿಜ್ ಪ್ರಶ್ನೆಗಳನ್ನು ಕೂಡ ನಿಮಗೆ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಐದರಿಂದ ಹತ್ತು ಪ್ರಶ್ನೆಗಳನ್ನು ಕ್ವಿಜ್ ರೂಪದಲ್ಲಿ ನಿಮಗಾಗಿ ಅಂತಲೇ ಕೊಡ್ತೇವೆ ಎಲ್ಲರೂ ಕೂಡ ನಿಮ್ಮ ಆನ್ಸರ್ನ ಕಾಮೆಂಟ್ ಬಾಕ್ಸ್ ಮೂಲಕ ನೀವೇ ತಿಳಿಸುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಬಹುದಾಗಿದೆ ಇದನ್ನು ಕೂಡ ನೀವು ಇಲ್ಲಿನ ತೆಗೆದು ಮಾಹಿತಿಗಳನ್ನು ತೆಗೆದುಕೊಳ್ಬೋದು ನೆಕ್ಸ್ಟು ಇಲ್ಲಿ ಇದಾದ ಬಳಿಕ ನಿಮಗೆ ಪ್ರಚಲಿತವಾಗಿರ್ತಕ್ಕಂಥ ಒಂದು ಪೇಪರ್ ಕಟ್ಟಿಂಗ್ಸ್ಗಳು ಸಿಗ್ತವೆ ಪೇಪರ್ ಕಟ್ಟಿಂಗ್ಸ್ಗಳು ಹೇಗಪ್ಪ ಅಂತಂದರೆ ರೀಸೆಂಟಲ್ಲಿ ಅಪ್ಡೇಟಲ್ಲಿ ಇರತಕ್ಕಂಥ ಪ್ರಜಾವಾಣಿ ಪೇಪರ್ ಆಗಿರ್ಬೋದು ವಿಜಯವಾಣಿ ಪೇಪರ್ ಆಗಿರ್ಬೋದು ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಬೇರೆ ಬೇರೆ ಪೇಪರ್ಗಳ ಒಂದು ಮಾಹಿತಿ ಆಗಿರ್ಬೋದು ಎಲ್ಲವನ್ನು ಕೂಡ ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಇದ್ರೂ ಕೂಡ ಮಾಡಿ ಇಲ್ಲಿಂದನೂ ಕೂಡ ನಾವು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನೆಕ್ಸ್ಟು ಈ ಒಂದು ಪೇಪರ್ ಕಟ್ಟಿಂಗೆಲ್ಲ ನನ್ನ ಟೆಲಿಗ್ರಾಮಲ್ಲೂ ಕೂಡ ಕೊಟ್ಟಿರ್ತೇವೆ ಎಲ್ಲರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಎಲ್ಲರೂ ಕೂಡ ಲಾಸ್ಟ್ಗೆ ಅಲ್ಲಿಗೆ ಹೋಗಿ ನೀವು ಟೆಲಿಗ್ರಾಮ್ನಿಂದ ನೋಡ್ಕೋಬೋದು ಅದಾದ ಬಳಿಕ ಇಲ್ಲಿ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಮ್ಯಾಪ್ ಪ್ರಶ್ನೆ ಇರ್ತದೆ ಮ್ಯಾಪ್ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಅಂದರೆ ಭೂಗೋಳದಲ್ಲಿ ನಿಮಗೆ ಮ್ಯಾಪ್ನಲ್ಲಿ ಯಾವುದಾದ್ರೂ ಒಂದು ಪ್ರದೇಶ ಇರ್ತದೆ ಆ ಒಂದು ಪ್ರದೇಶವನ್ನು ಹೇಳ್ತೇವೆ ಆ ಪ್ರದೇಶ ಎಲ್ಲಿದೆ ಅಂತ ನೀವು ಸರಿಯಾಗಿ ಆನ್ಸರ್ನ ಕಮೆಂಟ್ ಬಾಕ್ಸ್ ಮೂಲಕ ನೀಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗ್ತದೆ ಈ ರೀತಿಯಾಗಿ ಕ್ಲಾಸಸ್ಗಳನ್ನು ಶುರು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ ಹಾಗಾದರೆ ಬನ್ನಿ ಈಗ ಮೊದಲನೇದಾಗಿ ನಮ್ಮ ಒಂದು ತಮ್ನೇಲ್ ಕ್ವೆಶನ ನೋಡ್ಕೊಳ್ತಾ ಹೋಗೋಣ ಟೈಮ್ ವೇಸ್ಟ್ ಮಾಡೋದು ಬೇಗ ಈಗ ಬೇಡ ಓಕೆ ಇಲ್ಲಿ ಮೊದಲನೇದಾಗಿ ಇವತ್ತಿನ ಒಂದು ತಮ್ನಲ್ ಕ್ವೆಶನ್ ನೋಡಿ ಇಲ್ಲಿ ಪೇಪರಲ್ಲಿ ರೀಸೆಂಟಾಗಿ ನೀಲಂ ಸಂಜೀವ್ ರೆಡ್ಡಿ ಸರ್ ಅವರ ಒಂದು ಜನ್ಮದಿನ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ ಏನಂತ ನೋಡಿ ಇಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂತ ಅವಿರೋಧ ಅಂತ ಅಂದರೆ ವಿರೋಧ ಇಲ್ಲ ಅಂತ ಅಂದರೆ ಯಾವುದೇ ವಿರೋಧ ಇಲ್ಲದ ಹಾಗೆ ಡೈರೆಕ್ಟಾಗಿ ಸೆಲೆಕ್ಷನ್ ಆದಂತಹ ಒಂದು ಭಾರತದ ಮೊದಲ ರಾಷ್ಟ್ರಪತಿ ಇಲ್ಲಿ ಯಾರು ಅಂತ ಕೇಳಿದರೆ ಮೊದಲ ಹಿಂದೆ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಆಪ್ಷನ್ ಎ ನೀಲಂ ಸಂಜೀವ ರೆಡ್ಡಿ ಆಪ್ಷನ್ ಬಿ ಇಲ್ಲಿ ಮುರಾರ್ಜಿ ದೇಸಾಯಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಸಿ ರಾಮನಾಥ್ ಕೋವಿಂದ್ ಅಂತ ಇದೆ ಆಪ್ಷನ್ ಡಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ಇದೆ ನಿಮಗೆ ಈ ಒಂದು ಪೇಪರ್ನ ಒಂದು ಮಾಹಿತಿ ಅಥವಾ ಆರ್ಟಿಕಲ್ನ ಮಾಹಿತಿಯನ್ನು ಕೊಡಬೇಕಾದ್ರೆ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಸಿಗುತ್ತೆ ಈಗ ನೀವು ಇಷ್ಟನ್ನು ಮಾತ್ರ ತಿಳ್ಕೊಳ್ಳಿ ಈ ಒಂದು ನೀಲಂ ಸಂಜೀವ ರೆಡ್ಡಿ ಯಾರು ನೀಲಂ ರೆಡ್ಡಿ ಯಾರಪ್ಪ ಅಂತ ಅಂದರೆ ಅವಿರೋಧವಾಗಿ ಆಯ್ಕೆಯಾದ ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಮತ್ತು ಒಂದೇ ಒಬ್ಬರೇ ರಾಷ್ಟ್ರಪತಿ ಆಗಿರ್ತಕ್ಕಂಥದ್ದು ಅವಿರೋಧವಾಗಿ ಆಯ್ಕೆಯಾದಂಥ ಒಂದು ಭಾರತದ ಒಬ್ಬರೇ ಒಬ್ಬ ರಾಷ್ಟ್ರಪತಿ ಯಾರಪ್ಪ ಅಂತ ಅಂದರೆ ನೀಲಂ ರೆಡ್ಡಿ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಇದೇ ರೀತಿಯಲ್ಲಿ ಮುಂದಿನ ಒಂದು ಪ್ರಶ್ನೆಗಳನ್ನು ನೋಡ್ಕೊಳ್ತಾ ಹೋಗೋಣಂತೆ ಈಗ ಡೈರೆಕ್ಟಾಗಿ ನಾವು ಒಂದ್ಲೈನಾರ ಕರೆಂಟ್ ಅಫೇರ್ಸ್ಗಳನ್ನು ನೋಡ್ಕೊಂಡು ಒನ್ ಲೈನರ್ ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ ಯಾಕೆ ಅಂತಾನೆ ಪ್ರತಿದಿನವಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಿಮಗೆ ಡೈರೆಕ್ಟಾಗಿ ಅಲ್ಲೇ ನಿಮಗೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಡೈರೆಕ್ಟಾಗಿ ನೋಡಿ ಇಲ್ಲಿ ಒಂದು ಪ್ರಶ್ನೆ ಇರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಇರ್ತದೆ ನೋಡ್ಕೊಳ್ತಾ ಹೋಗೋಣ ಬನ್ನಿ ಈಗ ನೋಡಿ ಇಲ್ಲಿ ಮೊದಲನೇ ಪ್ರಶ್ನೆ ಇಲ್ಲಿ ನೋಡಿ ಮುಸ್ಲಿಂ ಲೀಗನ್ನ ಸ್ಥಾಪನೆ ಮಾಡಿದಂತಹ ಒಂದು ವರ್ಷ ಯಾವುದು ಅಂತ ಮುಸ್ಲಿಂ ಲೀಗ್ ಆದಂತಹ ಒಂದು ವರ್ಷ ಇಲ್ಲಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದರೆ ನೋಡಿ ಇಲ್ಲಿ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕೂಡ ಗೊತ್ತಿದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ತು ಸಾವಿರದ ಎಂಟುನೂರ ಎಂಬತ್ತೈದು ಐದರಲ್ಲಿ ಸ್ಥಾಪನೆ ಆಗ್ತದೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಈ ಒಂದು ಸ್ಥಾಪನೆಯಾದಾಗ ಇಲ್ಲಿ ಮೊದಲ ಒಂದು ಸಮ್ಮೇಳನ ಡಿಸೆಂಬರ್ನಲ್ಲಿ ನಡೀತದೆ ಅದು ಎಲ್ಲಿ ನಡೀತದೆ ಅಂತ ಅಂದರೆ ಬಾಂಬೆನಲ್ಲಿ ನಡೀತಿದೆ ಬಾಂಬೆನಲ್ಲಿ ನಡೀತಿದೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರು ಡಬ್ಲ್ಯೂ ಸಿ ಬ್ಯಾನರ್ಜಿ ಅವರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಎಂಟುನೂರ ಎಂಬತ್ತೈದರಿಂದ ಸಾವಿರದ ಒಂಬೈನೂರ ಐದರವರೆಗೆ ಸಾವಿರದ ಒಂಬೈನೂರ ಐದರವರೆಗೆ ಏನು ಇಪ್ಪತ್ತು ವರ್ಷಗಳ ಕಾಲ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನಡೀತಿದೆ ಅದಾದ ಬಳಿಕ ಇಲ್ಲಿ ಸಾವಿರದ ಒಂಬೈನೂರ ಆರರಲ್ಲಿ ಸಾವಿರದ ಒಂಬೈನೂರ ಆರರಲ್ಲಿ ಈ ಒಂದು ಮುಸ್ಲಿಂ ಲೀಗ್ ಸ್ಥಾಪನೆ ಆಗುವಂಥ ಒಂದು ಇದಾಗ್ತದೆ ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಿದೆ ಇದರಲ್ಲೇ ಬ್ರೇಕ್ ಡೌನ್ ಆಗಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಗ್ತದೆ ಮುಸ್ಲಿಂ ಲೀಗ್ನ ಒಂದು ಅಧ್ಯಕ್ಷತೆ ಯಾರನ್ನು ವಹಿಸ್ತಾರೆ ಅಂತಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಅವರು ಇಲ್ಲಿಂದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮುಂದೆ ನಡೆಸ್ಕೊತಾ ಹೋಗ್ತಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಇಲ್ಲಿ ಮುಕ್ ಮುಸ್ಲಿಂ ಲೀಗ್ ಹೊರಬೀಳ್ತದೆ ಅಂದ್ರೆ ಮುಸ್ಲಿಂ ಲೀಗ್ ಇಲ್ಲಿ ಬ್ರೇಕ್ ಡೌನ್ ಆಗಿ ಬರ್ತದೆ ನೆಕ್ಸ್ಟ್ ಇಲ್ಲಿ ಸಾವಿರದ ಒಂಬೈನೂರ ಆರರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆಯಾಗಿ ಇದು ಕೊನೆಗಾಗಿ ಅಂದರೆ ಮುಸ್ಲಿಂ ಲೀಗ್ ಸ್ಥಾಪನೆ ಆದ ನಂತರ ನೆಕ್ಸ್ಟ್ ಇಲ್ಲಿ ಮುಸ್ಲಿಮರಿಗೆ ಪ್ರತ್ಯ ರಿಸರ್ವ್ಡ್ ಆಗಿ ಒಂದು ಏನು ಎಲೆಕ್ಷನ್ ಅನ್ನು ಕೊಡಲಾಗುತ್ತೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮುಸ್ಲಿಮೇತರ ಒಂದು ಪ್ರದೇಶದಲ್ಲಿ ಎಲೆಕ್ಷನ್ಗಾಗಿ ಮುಸ್ಲಿಮರು ಮಾತ್ರ ನಿಲ್ಲಬೇಕು ಅಂತ ಏನಿರ್ತದೆ ಅದನ್ನು ಇಲ್ಲಿ ಮಾರ್ಲೆ ಮಿಂಟೋ ಯಾಕೆಂದ್ರೆ ಅಥವಾ ಮಿಂಟೋ ಎಂಬಕ್ಕಂಥ ಒಂದು ವಯಸ್ಸರ ಇದನ್ನು ಕೊಡ್ತೇನೆ ಅದನ್ನೆಲ್ಲ ಮುಂದೆ ಹಿಸ್ಟ್ರಿ ಕ್ಲಾಸಲ್ಲಿ ಹೇಳ್ಕೊಡ್ತೇನೆ ಈಗ ಮುಸ್ಲಿಂ ಲೀಗ್ ಸ್ಥಾಪನೆ ಆದಂಥ ಒಂದು ವರ್ಷ ಯಾವುದಪ್ಪ ಅಂತಂದರೆ ಸಾವಿರದ ಒಂಬೈನೂರ ಆರು ಓಕೆ ಇಲ್ಲಿ ಮುಂದಿನ ಪ್ರಶ್ನೆ ನೋಡೋಣ ಇಲ್ಲಿ ನೋಡಿ ಕ್ವಿಟ್ ಇಂಡಿಯಾ ಚಳುವಳಿ ಮಾಡುವಾಗ ಇದನ್ನು ಪ್ರಶ್ನೆ ತುಂಬಾ ಸಲ ಕೇಳಿದರೆ ಕ್ವಿಟ್ ಇಂಡಿಯಾ ಚಳುವಳಿ ಮಾಡುವಾಗ ಇದ್ದಂತಹ ಒಂದು ವೈಸರಾಯ್ ಯಾರು ಅಂತ ಕ್ವಿಟ್ ಇಂಡಿಯಾ ಚಳುವಳಿ ಮಾಡುವಾಗ ಇದ್ದಂತಹ ಒಂದು ವೈಸರಾಯ್ ಯಾರು ಅಂತ ನೋಡಿ ಇಲ್ಲಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ದಂಗೆ ನಡೀತದೆ ಸಿಪಾಯಿ ದಂಗೆ ಸಿಪಾಯಿ ದಂಗೆ ಆದ ನಂತರ ಭಾರತದ ಗವರ್ನರ್ ಜನರಲ್ ಎಂಬತಕ್ಕಂಥ ಒಂದು ಇದನ್ನು ತೆಗೆದು ನೆಕ್ಸ್ಟ್ ಇಲ್ಲಿ ವೈಸರಾಯ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾರೆ ವೈಸರಾಯ್ಗಳನ್ನು ಇಲ್ಲಿ ಏನು ವೈಸರಾಯ್ ಜಾಬನ್ನು ಸೃಷ್ಟಿ ಮಾಡಿ ವೈಸರಾಯನ್ನು ಇಲ್ಲಿ ಹಾಕ್ಕೊಳ್ತಾ ಹೋಗ್ತಾರೆ ಆವಾಗ ಇಲ್ಲಿ ಇಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಮಾಡುವಾಗ ಮಾಡುವ ಸಂದರ್ಭದಲ್ಲಿ ಇದ್ದಂಥ ಒಂದು ವೈಸರಾಯ್ ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ನೋಡಿ ಇಲ್ಲಿ ಲಿನ್ ಲಿತ್ಗೋ ಅಂತ ಕರಿತೇವೆ ಲಿತ್ಗೋ ಲಾರ್ಡ್ ಲಿನ್ಲಿತ್ಗೋ ಅಂತ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಶುರುವಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಇದ್ದಂತಹ ಒಂದು ವೈಸ್ರಾಯ್ ಯಾರಪ್ಪ ಅಂತ ಅಂದರೆ ಲಾರ್ಡ್ ಲಿತ್ಗೋ ಆಗಿರ್ತಾರೆ ಇಲ್ಲಿ ಸರಿಯಾದ ಉತ್ತರ ಲಾರ್ಡ್ ಲಿತ್ಗೋ ಆಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಈಗ ವಿಶ್ವ ಸಮರ ಅಥವಾ ವರ್ಲ್ಡ್ ವಾರ್ ಎರಡು ನಡೆಯುವಾಗ ವರ್ಲ್ಡ್ ವಾರ್ ಟು ನಡೆಯುವಾಗ ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಯಾರು ಅಂತ ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಇಲ್ಲಿ ಯಾರಾಗಿರ್ತಾರೆ ಅಂತ ಪ್ರಶ್ನೆ ಕೇಳಿದರೆ ಇಲ್ಲಿ ವಿಶ್ವ ಸಮರ ಎರಡು ನಡೀತಿರಬೇಕಾದ್ರೆ ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಇಲ್ಲಿ ವಿನ್ಸ್ಟನ್ ಚರ್ಚಿಲ್ ಅವರು ಆಗಿರ್ತಾರೆ ವಿನ್ಸ್ಟನ್ ಚರ್ಚಿಲ್ ಆಗಿರ್ತಾರೆ ತುಂಬ ಇಂಪಾರ್ಟೆಂಟು ವಿನ್ಸ್ಟನ್ ಚರ್ಚಿಲ್ ಅವರಿಗೆ ಮತ್ತು ಒಂದು ಮಹಾತ್ಮ ಗಾಂಧಿ ಅವರಿಗೆ ಆಗ್ತಾ ಇರೋದಿಲ್ಲ ವಿ ಈ ಒಂದು ವರ್ಲ್ಡ್ ವಾರ್ ಟು ನಡೀತಿರಬೇಕಾದ್ರೆ ಇಲ್ಲಿ ನಮ್ಮ ಒಂದು ಭಾರತದಿಂದ ಮೂರು ಲಕ್ಷ ಸೈನಿಕರು ಇಲ್ಲಿ ಏನು ಇಂಗ್ಲೆಂಡ್ ಪರವಾಗಿ ಹೋರಾಡಬೇಕು ಅಂತ ಬಂದಿತ್ತು ಆ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಭಾರತ ಗುಲಾಮ ರಾಷ್ಟ್ರವಾಗಿ ಇಂಗ್ಲೆಂಡ್ನ ರಾಷ್ಟ್ರವಾಗಿ ಇತ್ತು ಆ ಸಂದರ್ಭದಲ್ಲಿ ಇವೆಲ್ಲ ಮಾಡ್ಕೊಂಡಿದ್ರು ಅದಕ್ಕೆ ನಮ್ಮ ಒಂದು ಭಾರತದಿಂದ ಏನು ಆಗಿ ಅಲ್ಲಿ ಚಳುವಳಿಗೂ ಕೂಡ ನಡೆದು ಅಂದರೆ ಮೂರು ಲಕ್ಷ ಸೈನಿಕರು ನಮ್ಮ ಒಂದು ಭಾರತದಿಂದ ಹೋಗಲ್ಲ ಅಂತ ಅಂದರೆ ನೆಕ್ಸ್ಟು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನಲ್ಲಿ ಇದ್ದಂಥ ಒಂದು ಟೋಟಲಾಗಿ ಎಂಟು ಜನ ಏನು ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಒಂದು ಗೆದ್ದಿದ್ರು ಅಥವಾ ಏನು ಬೇರೆ ಬೇರೆ ಜಾಗದಲ್ಲಿ ಗೆದ್ದಿ ಇಲ್ಲಿ ಸಮ್ಮೇಳನವನ್ನು ಮಾಡ್ತಾ ಇದ್ದರು ಎಂಟು ಜನನೂ ಕೂಡ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ರೆಸಿಗ್ನೇಷನನ್ನು ಕೊಟ್ಟಿದ್ರು ಈ ಒಂದು ಸಂದರ್ಭದಲ್ಲಿ ಹಿಸ್ಟ್ರಿನ ಕ್ಲಾಸ್ ಮಾಡಬೇಕಾದ್ರೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈಗ ಇದನ್ನು ಮಾತ್ರ ತಿಳ್ಕೊಳ್ಳಿ ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಯಾರಾಗಿದ್ದರಪ್ಪ ಅಂತಂದರೆ ವಿನ್ಸ್ಟನ್ ಚರ್ಚಿಲ್ ಅವರು ಆಗಿದ್ರು ಅದೇ ರೀತಿ ಮುಂದಿನ ಪ್ರಶ್ನೆ ಚೌರಿ ಚೌರಾ ಘಟನೆ ನಡೆದ ವರ್ಷ ಯಾವುದು ಅಂತ ಚೌರಿ ಚೌರಾ ಘಟನೆ ನಡೆದ ವರ್ಷ ಯಾವುದು ಅಂತ ನೋಡಿ ಇಲ್ಲಿ ಚೌರಿ ಚೌರಾ ಘಟನೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ನಡೀತಿದೆ ಈ ಒಂದು ಸಂದರ್ಭದಲ್ಲಿ ಅಸಹಕಾರ ಚಳುವಳಿ ಕೂಡ ನಡೀತಾ ಇರ್ತದೆ ಅಸಹಕಾರ ಚಳುವಳಿಯನ್ನು ಮಹಾತ್ಮ ಗಾಂಧಿ ಅವರು ನಡೆಸ್ಕೊಳ್ತಾ ಹೋಗ್ತಾ ಇರ್ತಾರೆ ಆದರೆ ಇಲ್ಲಿ ಉತ್ತರ ಪ್ರದೇಶದಲ್ಲಿ ಚೌರಿ ಚೌರಾ ಎಂಬ ಒಂದು ಪ್ರದೇಶದಲ್ಲಿ ಚೌರಿ ಚೌರವ ಘಟನೆ ಅಂತ ಅಂದರೆ ಪೊಲೀಸರನ್ನು ಸುಟ್ಟು ಹಾಕ್ತಾರೆ ನಮ್ಮ ಒಂದು ಭಾರತದ ಒಂದು ಮಂದಿ ಇಲ್ಲಿ ಪೊಲೀಸರ ಒಂದು ಪೊಲೀಸ್ ಸ್ಟೇಷನನ್ನು ಟೋಟಲ್ ಆಗಿ ಇಪ್ಪತ್ತೆರಡು ಜನ ಪೊಲೀಸರನ್ನು ಇಲ್ಲಿ ದೈಹಿಕವಾಗಿ ಡೈರೆಕ್ಟ್ ಆಗಿ ಸುಟ್ಟಾಗ್ತಾರೆ ಆ ಒಂದು ಕಾರಣದಿಂದಾಗಿ ಚೌರಿ ಚೌರ ಘಟನೆ ನಡೆದ ಒಂದು ಕಾರಣದಿಂದಾಗಿ ಅಸಹಕಾರ ಚಳುವಳಿಯನ್ನ ನಮ್ಮ ಒಂದು ಮಹಾತ್ಮ ಗಾಂಧಿಯವರು ಹಿಂಪಡೆದುಕೊಳ್ತಾರೆ ಅಸಹಕಾರ ಚಳುವಳಿಯನ್ನ ನಿಲ್ಲಿಸ್ತಾರೆ ಅದನ್ನು ಕೂಡ ನೆನಪಿಟ್ಕೊಳ್ಳಿ ಈ ಒಂದು ಅಸಹಕಾರ ಚಳುವಳಿಯನ್ನು ನಿಲ್ಲಿಸಿದ ನಂತರ ಮಹಾತ್ಮ ಗಾಂಧಿ ಅವರಿಗೆ ಇಲ್ಲಿ ಆರು ವರ್ಷ ಜೈಲು ಶಿಕ್ಷೆ ಆಗ್ತದೆ ಆದರೆ ಇಲ್ಲಿ ಅದನ್ನು ಎರಡು ವರ್ಷಕ್ಕೆ ಕಡಿಮೆ ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಈ ಒಂದು ನಮ್ಮ ಮಹಾತ್ಮ ಗಾಂಧಿಯವರನ್ನ ಬಿಡುಗಡೆ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಮಹಾತ್ಮ ಗಾಂಧಿಯವರು ಐ ಎನ್ ಸಿನ ಅಥವಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಒಂದು ಮೊದ ಒಂದೇ ಒಂದು ಏನು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅದು ಯಾವ ಅಧ್ಯಕ್ಷತೆ ಅಂತ ಅಂದರೆ ಇಲ್ಲಿ ಏನು ಬೆಳಗಾಂನ ಒಂದು ನಡೆದಂಥ ಒಂದು ಅಧ್ಯಕ್ಷತೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷತೆ ಇಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರು ನಡೆಸ್ತಾರೆ ಇದನ್ನು ಕೂಡ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮುಂದಿನ ಪ್ರಶ್ನೆ ಪ್ರಸ್ತುತ ಕಾನೂನು ಸಚಿವರು ಯಾರು ಅಂತ ಪ್ರಸ್ತುತ ಕೇಂದ್ರದ ಕಾನೂನು ಸಚಿವರು ಯಾರು ಅಂತ ಕೇಳಿದರೆ ನೋಡಿ ಇಲ್ಲಿ ತುಂಬ ಇಂಪಾರ್ಟೆಂಟು ಲಾ ಮಿನಿಸ್ಟರ್ ಇತ್ತು ಇಷ್ಟು ಇಷ್ಟು ದಿನ ಇಲ್ಲಿ ಕಿರಣ್ ರಿಜಿಜು ಅವರು ಇದ್ರು ಕಿರಣ್ ರಿಜಿಜು ಅವರು ಇದ್ದರು ಈಗ ಪ್ರೆಸೆಂಟಾಗಿ ಈಗ ಲಾ ಮಿನಿಸ್ಟರನ್ನು ತೆಗೆದು ಮೇಘವಾಲ್ ಅವರನ್ನು ಮೇಘವಾಲ್ ಅವರನ್ನು ಪ್ರಸ್ತುತ ಕಾನೂನು ಸಚಿವರಾಗಿ ಇಲ್ಲಿ ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ ಇಲ್ಲಿ ಮೇಘವಾಲ್ ಅನ್ನೇ ಇನ್ನು ಮುಂದೆ ನೆನಪಿಟ್ಕೊಳ್ಳಿ ಪ್ರಸ್ತುತ ಕಾನೂನು ಸಚಿವರಾಗಿರ್ತಾರೆ ಓಕೆ ಇವರ ಒಂದು ಫೋಟೋವನ್ನು ಮುಂದೆ ನಾಳೆ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೇನೆ ಎಲ್ಲರೂ ಕೂಡ ಅಲ್ಲಿಂದ ಹೋಗಿ ಓದ್ಕೋಬಹುದು ತುಂಬ ಇಂಪಾರ್ಟೆಂಟ್ ಮಾಹಿತಿ ಇರ್ತದೆ ಅಲ್ಲಿಂದ ನೀವು ಮಾಹಿತಿಗಳನ್ನು ಪಡ್ಕೊಳ್ಳಿ ಓಕೆ ಇಲ್ಲಿ ಡೈರೆಕ್ಟಾಗಿ ಈಗ ನಾವು ಈಗ ಒನ್ ಲೈನರನ್ನು ಸಕ್ಸಸ್ಫುಲಿಯಾಗಿ ಮುಗಿಸಿದ್ದೇವೆ ಈಗ ಮ್ಯಾಪ್ ಪ್ರಶ್ನೆಯನ್ನು ನೋಡ್ಕೊಳ್ತಾ ಬರೋಣ ಬನ್ನಿ ಈಗ ಒಂದೊಂದಾಗಿ ಕ್ಲಾಸಸ್ಗಳನ್ನು ಶುರು ಮಾಡ್ಕೊಳ್ತಾ ಹೋಗೋಣ ಮ್ಯಾಪ್ ಪ್ರಶ್ನೆ ನೋಡಿ ಈಗ ಮ್ಯಾಪ್ ಪ್ರಶ್ನೆಯಲ್ಲಿ ಹಿಂದಿನ ಒಂದು ವಿಡೋದರೆ ನಾನು ಏನು ಕೊಟ್ಟಿದ್ದೆ ಅಂತ ಅಂದರೆ ಆ ಅಪಲೇಷಿಯನ್ ಮೌಂಟೇನ್ಸ್ ಅಪಲೇಷಿಯನ್ ಮೌಂಟೇನ್ಸ್ ಎಲ್ಲಿದೆ ಅಂತ ಕೊಟ್ಟಿದೆ ಐ ಎ ಪಿ ಪಿ ಎಲ್ ಎ ಸಿ ಎಚ್ ಎ ಐ ಎನ್ ಎಸ್ ಸಿ ಎಚ್ ಎ ಐ ಎನ್ ಎಸ್ ಅಪಲೇಷಿಯನ್ ಮೌಂಟೇನ್ಸ್ ಎಲ್ಲಿದೆ ಅಂತ ಕೇಳಿದೆ ಎಲ್ಲದಕ್ಕೆ ಎಲ್ಲರೂ ಕೂಡ ಆನ್ಸರ್ನ ಮಾಡಿದರು ಇಲ್ಲಿ ಅಮೇರಿಕಾದ ಒಂದು ಬಲ ಭಾಗದಲ್ಲಿ ಅಮೇರಿಕಾದ ಒಂದು ಈಸ್ಟರ್ನ್ ಪೊಸಿಷನಲ್ಲಿ ಈ ಒಂದು ಅಪಲೇಷಿಯನ್ ಮೌಂಟೇನ್ಸ್ ಇದೆ ಈ ಒಂದು ವೆಸ್ಟರ್ನ್ ಪೊಸಿಷನಲ್ಲಿ ರಾಕಿ ಮೌಂಟೇನ್ಸ್ ಇದೆ ಈ ಒಂದು ಅಲಕ್ಸ್ ಅಲಸ್ಕಾ ಪ್ರದೇಶದಲ್ಲಿ ಅಲಸ್ಕಾ ಮೌಂಟೇನ್ಸ್ ಇದೆ ಎಲ್ಲವನ್ನು ಕೂಡ ನೀವು ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪಾ ಕೊಡ್ತೇನೆ ಅಂತ ಅಂದರೆ ಇಲ್ಲಿ ಡ್ರೆಕನ್ಸ್ ಬರ್ಗ್ ಒಂದು ಮೌಂಟೇನ್ಸ್ ಡ್ರೆಕನ್ಸ್ ಬರ್ಗ್ ಒಂದು ಮೌಂಟೇನ್ಸ್ ಯಾವ ಒಂದು ರಾಜ್ಯ ಯಾವ ಒಂದು ದೇಶದಲ್ಲಿದೆ ಮತ್ತು ಒಂದು ಖಂಡದಲ್ಲಿದೆ ಇವೆಲ್ಲವನ್ನು ಕೂಡ ನೀವು ಆನ್ಸರ್ನ ಮಾಡಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಬೇಕಾಗಿರ್ತದೆ ತುಂಬಾ ಇಂಪಾರ್ಟೆಂಟ್ ಇದೆ ಡ್ರೆಕನ್ಸ್ ಬರ್ಗ್ ಮೌಂಟೇನ್ಸ್ ಇದರ ಒಂದು ಪೀಕೆಸ್ಟ್ ಒಂದು ಇದನ್ನು ಹೇಳ್ಬಿಡ್ತೇನೆ ಕಿಲಿ ಮಂಜಾರ್ ಎಂತ ಕಿಲಿ ಮಂಜಾರ ಎಂತಕ್ಕಂಥದ್ದು ಪೀಕೆಸ್ಟ್ ಪಾಯಿಂಟ್ ಈ ಒಂದು ಡ್ರೆಕನ್ಸ್ ಬರ್ಗ್ನ ಒಂದು ಮೌಂಟೇನ್ಸ್ ನ ಪೀಕೆಸ್ಟ್ ಪಾಯಿಂಟ್ ಆಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಆನ್ಸರ್ ಮಾಡ್ಕೊಳ್ತಾ ಹೋಗಿ ಮತ್ತೆ ಇಲ್ಲಿ ಡೈರೆಕ್ಟ್ ಆಗಿ ನಾವು ಈಗ ಈ ಒಂದು ಮ್ಯಾಪ್ ಪ್ರಶ್ನೆ ಮುಗಿಸಿ ಡೈರೆಕ್ಟ್ ಆಗಿ ನಮ್ಮ ಒಂದು ಪೇಪರ್ ಹೋಗಿ ಹೋಗ್ಬಿಡೋಣ ಬನ್ನಿ ಈಗ ನೋಡಿ ಇಲ್ಲಿ ಮೊದಲನೇದಾಗಿ ಈ ಒಂದು ರಾಜ್ಯದಲ್ಲಿ ಮೂರು ದಿನ ಗ ಗಜಗಣತಿಯನ್ನು ನಡೀತಾ ಇತ್ತು ಗಜಗಣತಿಗೆ ಸಂಬಂಧಪಟ್ಟಂತೆ ನಮ್ಮ ಒಂದು ಕರ್ನಾಟಕ ಪ್ರಪ್ರಥಮ ಸ್ಥಾನದಲ್ಲಿ ಇರತಕ್ಕಂಥದ್ದು ಅಥವಾ ಏನು ಗ ಗಜ ಏನು ಎಲಿಫೆಂಟ್ ಅಥವಾ ಆನೆಗಳಲ್ಲಿ ಆನೆಯಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಒಂದು ಭಾರತದ ರಾಜ್ಯ ಯಾವುದಪ್ಪ ಅಂತಂದ್ರೆ ಕರ್ನಾಟಕ ಆಗಿತ್ತು ಗಜ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾನು ಕೂಡ ಕೊಟ್ಟಿದ್ದೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿ ಇದೆ ಅದಾದ ಬಳಿಕ ಇಲ್ಲಿ ರಾಜ್ಯದ ತಲಾ ಆದಾಯ ಸಮೀಕ್ಷೆ ಅಂತ ಇದೆ ಬೆಂಗಳೂರಿಗೆ ಮೊದಲ ಸ್ಥಾನ ಅಂದರೆ ರಾಜ್ಯದ ತಲಾ ಆದಾಯ ಅಂತ ಅಂದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ಸ್ಟೇಟ್ ಅಂತ ಕರಿತೇವೆ ತಲಾ ಆದಾಯದಲ್ಲಿ ಬೆಂಗಳೂರಿಗೆ ಮೊದಲನೇ ಸ್ಥಾನ ಅಂತಂದರೆ ಬೆಂಗಳೂರಿನಲ್ಲಿ ಇರತಕ್ಕಂಥ ಒಂದು ಅಭ್ಯರ್ಥಿ ಏನು ಜನರು ಇರ್ತಾರೆ ಅವರ ಒಂದು ತಲಾ ಆದಾಯ ಜಾಸ್ತಿ ಇರ್ತಕ್ಕಂಥದ್ದು ಅದಕ್ಕಾಗಿ ಇಲ್ಲಿ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ತಲಾ ಆದಾಯ ಸಮೀಕ್ಷೆಯಲ್ಲಿ ಬೆಂಗಳೂರು ನಗರ ಇಲ್ಲಿ ತಲಾ ಆದಾಯ ಕಲಬುರಗಿಗಿಂತ ಐದು ಪಟ್ಟು ಹೆಚ್ಚಾಗಿರ್ತಕ್ಕಂಥದ್ದು ಕರ್ನಾಟಕದ ರಾಜ್ಯದ ಆರ್ಥಿಕ ಸಮೀಕ್ಷೆ ಇಲ್ಲಿ ತಿಳಿಸಿರ್ತಕ್ಕಂಥದ್ದು ಇಲ್ಲಿ ಇದನ್ನು ಅಥವಾ ಈ ಒಂದು ತಲಾ ಆದಾಯವನ್ನು ಯಾರು ತಿಳಿಸ್ತಾರೆ ಅಂತಂದರೆ ಕರ್ನಾಟಕದ ರಾಜ್ಯದ ಆರ್ಥಿಕ ಸಮೀಕ್ಷೆ ತಿಳಿಸ್ತದೆ ಇಲ್ಲಿ ಅತಿ ಹೆಚ್ಚು ಆದಾಯ ಹೊಂದಿರುವ ಐದು ಜಿಲ್ಲೆಗಳು ಯಾವುದಪ್ಪ ಅಂತಂದರೆ ಬೆಂಗಳೂರು ಮೊದಲ ಸ್ಥಾನದಲ್ಲಿದ್ದು ದ್ವಿತೀಯ ಇಲ್ಲಿ ಜಿಲ್ಲೆ ದಕ್ಷಿಣ ಕನ್ನಡ ಇದೆ ನೆಕ್ಸ್ಟು ಬೆಳಗಾವಿ ನೆಕ್ಸ್ಟ್ ಉಡುಪಿ ಮತ್ತು ಚಿಕ್ಕಮಗಳೂರು ಬೆಂಗಳೂರು ಫಸ್ಟು ನೆಕ್ಸ್ಟು ಇಲ್ಲಿ ಬೆಳ ನೆಕ್ಸ್ಟು ಇಲ್ಲಿ ದಕ್ಷಿಣ ಕನ್ನಡ ಇದೆ ನೆಕ್ಸ್ಟು ಇಲ್ಲಿ ಬೆಳಗಾವಿ ಇದೆ ನೆಕ್ಸ್ಟ್ ಇಲ್ಲಿ ಉಡುಪಿ ಇದೆ ನೆಕ್ಸ್ಟು ಇಲ್ಲಿ ಕೊನೆಯದಾಗಿ ಚಿಕ್ಕಮಗಳೂರು ಇದೆ ಟಾಪ್ ಫೈವ್ ಇಲ್ಲಿ ಜಿಲ್ಲೆಗಳು ಇವಾಗಿರ್ತಕ್ಕಂಥದ್ದು ನೆಕ್ಸ್ಟು ಇಲ್ಲಿ ಇದಾದ ಬಳಿಕ ಇಲ್ಲಿ ಕೊನೆಯ ಒಂದು ಜಿಲ್ಲೆಗಳನ್ನು ನೋಡೋದಾದರೆ ಇಲ್ಲಿ ಆರ್ಥಿಕ ಸಮೀಕ್ಷೆಯಲ್ಲಿ ಇಲ್ಲಿ ನೋಡಿ ರಾಜ್ಯದ ಅಭಿವೃದ್ಧಿಯಲ್ಲಿ ಅಸಮಾನತೆಯನ್ನು ಎತ್ತಿ ತೋರಿಸ್ತಕ್ಕಂಥ ಒಂದು ಇಲ್ಲಿ ಇಲ್ಲಿ ಕೊನೆ ಜಿಲ್ಲೆ ನೋಡೋದಾದರೆ ಬೆಂಗಳೂರು ಮತ್ತು ಬೆಂಗಳೂರು ಮತ್ತು ಗ್ರಾಮಾಂತರ ಹಾಗೂ ಕಲಬುರಗಿ ಜಿಲ್ಲೆಯ ಒಂದು ಕೊನೆ ಸ್ಥಾನದಲ್ಲಿ ಇರತಕ್ಕಂಥದ್ದು ಇದನ್ನು ಕೂಡ ನೀವು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಜಿ ಎಸ್ ಡಿ ಪಿಗೆ ಹೆಚ್ಚು ಕೊಡುಗೆ ಅಂತ ಇದೆ ಇದನ್ನು ಕೂಡ ನಿಮ್ಮ ಒಂದು ಟೆಲಿಗ್ರಾಮ್ನಲ್ಲಿ ಓದ್ಕೋಬೋದು ಟಾಪ್ ಹತ್ತು ಜಿಲ್ಲೆಗಳ ವಿವರ ಅಂತ ಕೊಟ್ಟಿದ್ದಾರೆ ಟ ಕರ್ನಾಟಕವು ಭಾರತದ ಶ್ರೀಮಂತ ರಾಜ್ಯಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಇದು ದೇಶದ ಒಟ್ಟು ಜಿ ಡಿ ಪಿಗೆ ಎಂಟು ಪಾಯಿಂಟ್ ಎರಡರಷ್ಟು ಕೊಡುಗೆಯನ್ನು ಕರ್ನಾಟಕದಿಂದ ಕೊಡ್ತದೆ ದಕ್ಷಿಣ ಭಾರತದ ರಾಜ್ಯವು ಮೂರು ಪಾಯಿಂಟ್ ಜೀರೋ ಎರಡು ಲಕ್ಷ ಅತಿ ಹೆಚ್ಚು ತಲಾ ಆದಾಯ ಹೊಂದಿರತಕ್ಕಂಥದ್ದು ಇದು ರಾಷ್ಟ್ರೀಯ ತಲಾ ಆದಾಯದ ಒಂದು ಪಾಯಿಂಟ್ ಏಳು ಒಂದು ಲಕ್ಷಕ್ಕಿಂತ ಎಪ್ಪತ್ತೇಳು ಪರ್ಸೆಂಟ್ ಹೆಚ್ಚಾಗಿರ್ತಕ್ಕಂಥದ್ದು ಓಕೆ ಇಲ್ಲಿ ಇದಾದ ಬಳಿಕ ಸಾಫ್ಟ್ವೇರ್ನಲ್ಲಿ ರಫ್ತು ಪ್ರಮಾಣ ಅಂತ ಇದೆ ಕೈಗಾರಿಕಾ ವಲಯದಲ್ಲಿ ಬೆಂಗಳೂರು ನಗರ ಜಿಲ್ಲೆ ಅಗ್ರಸ್ಥಾನ ಅಂತ ಇದೆ ಕೆಲವು ಜಿಲ್ಲೆಗಳು ಇಲ್ಲಿ ಏನೇನು ಮಾಡಿದೆ ಮುಂದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇವೆಲ್ಲವನ್ನು ಕೂಡ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೇನೆ ನೀವು ಅಲ್ಲಿಂದ ಓದ್ಕೋಬಹುದಾಗಿರ್ತದೆ ಈ ಆರ್ಟಿಕಲ್ನ ಪಕ್ಕಾ ಓದ್ಕೊಳ್ಳಿ ಯಾಕೆ ಅಂತಾನೆ ನಿಮಗೆ ಈ ಒಂದು ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ ಅಥವಾ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪಕ್ಕ ಪ್ರಶ್ನೆ ಪ್ರಶ್ನೆ ಬರ್ತದೆ ಅಲ್ಲಿ ನಿಮಗೆ ಇದು ಹೆಲ್ಪ್ ಆಗ್ತದೆ ಅದನ್ನು ನೀವು ಓದ್ಕೋಬೋದಾಗಿರ್ತದೆ ಈಗ ನೋಡಿ ಇಲ್ಲಿ ಮೃತ್ಯು ದ್ವೀಪಕ್ಕೆ ರೋಹಿಂಗ್ಯಾ ಅಂತ ಇದೆ ಮೃತ್ಯು ದ್ವೀಪಕ್ಕೆ ರೋಹಿಂಗ್ಯಾ ಅಂತ ಇದೆ ರೋಹಿಂಗ್ಯಾ ಕಮ್ಯುನಿಟಿ ಎಲ್ಲರಿಗೂ ಕೂಡ ಗೊತ್ತಿರ್ತದೆ ಮ್ಯಾನ್ಮಾರ್ನಿಂದ ನಮ್ಮ ಒಂದು ಭಾರತಕ್ಕೆ ಬಂದಿರತಕ್ಕಂಥ ಒಂದು ಕಮ್ಯುನಿಟಿ ಇದಾಗಿರ್ತಕ್ಕಂಥದ್ದು ನಿರಾಶ್ರಿತರ ಒಂದು ಕಮ್ಯುನಿಟಿ ಆಗಿರ್ತಕ್ಕಂಥದ್ದು ಈಗ ಮ್ಯಾನ್ಮಾರ್ನಿಂದ ಹೊರಹಾಕಲಾದ ರೋಹಿಂಗ್ಯಾ ನಿರಾಶ್ರಿತರಿಗೆ ಬಾಂಗ್ಲಾದೇಶ ನೆಲೆ ಕಲ್ಪಿಸಿ ಜಗತ್ತಿನ ಶ್ಲಾಘನೆಗೆ ಪಾತ್ರವಾಗಿತ್ತು ಲಕ್ಷಾಂತರ ಕೋಟಿ ಹಣ ರೋಹಿಂಗ್ಯಗಳ ಒಂದು ಉದ್ಧಾರಕ್ಕೆ ದೇಣಿಗೆ ರೂಪದಲ್ಲಿ ಹರಿದು ಬಂದಿತ್ತು ಆದರೆ ಇಲ್ಲಿ ಬಾಂಗ್ಲಾದೇಶ ಈಗ ಆ ಒಂದು ರೋಹಿಂಗ್ಯಗಳನ್ನು ಜನವಸತಿಯೇ ಇಲ್ಲದ ಒಂದು ಸೈಕ್ಲೋನ್ಗಳಿಂದ ನಿರಂತರ ನಾಶವಾಗುವ ಒಂದು ದ್ವೀಪಕ್ಕೆ ಇಲ್ಲಿ ಬಲವಂತವಾಗಿ ಕಳುಹಿಸ್ತಾ ಇದೆ ಮತ್ತು ಇಲ್ಲಿ ಮಹಾ ಈ ಒಂದು ಏನು ಮ್ಯಾನ್ಮಾರ್ನಲ್ಲಿ ಏನು ಆಪರೇಷನ್ ಅಥವಾ ಈ ಒಂದು ಮೋಕಾ ಚಂಡಮಾರುತ ಏನು ನಡೀತಾ ಇದೆ ಆ ಒಂದು ಮೋಕಾ ಚಂಡಮಾರುತಕ್ಕೆ ನಮ್ಮ ಒಂದು ಭಾರತ ಇಲ್ಲಿ ಆಪರೇಷನ್ ಕರುಣ ಎಂಬತಕ್ಕಂಥ ಒಂದು ಇದನ್ನು ನಡೆಸಿ ಆಪರೇಷನನ್ನು ನಡೆಸಿ ಅವರಿಗೆ ತಿನ್ನೋದಕ್ಕೆ ಊಟ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಎಲ್ಲವನ್ನು ಕೂಡ ಇದೆ ಆ ಒಂದು ಆಪರೇಷನ್ ಯಾವುದಪ್ಪ ಅಂತಂದ್ರೆ ಆಪರೇಷನ್ ಕರುಣ ಎಂಬತಕ್ಕಂಥದ್ದು ಆಪರೇಷನ್ ಕರುಣ ಎಂಬತಕ್ಕಂಥದ್ದು ತುಂಬ ಎಕ್ಸಾಮ್ಗಳಲ್ಲಿ ಪ್ರಶ್ನೆನ ಕೇಳಬಹುದು ಇದನ್ನು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ರೋಹಿಂಗ್ಯಾಗಳನ್ನು ತಬ್ಬಿಕೊಂಡ ಬಾಂಗ್ಲಾ ಆಗ ಹೀರೋ ಅಂತ ಇದೆ ನೆಕ್ಸ್ಟ್ ಇಲ್ಲಿ ಮ್ಯಾನ್ಮಾರ್ ಬೆಂಕಿ ಬಾಂಗ್ಲಾ ಬಾಣಲೆ ಅಂತ ಇದೆ ನಮ್ಮ ಭಾಷಣ ಚಾರ್ ದೇ ಸ್ವಾಮಿನ ದ್ವೀಪ ಅಂತ ಇಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇದನ್ನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೇನೆ ಅಲ್ಲಿಂದ ನೀವು ಇದನ್ನು ಸ್ವಲ್ಪ ಓದ್ಕೋಬೋದಾಗಿರ್ತದೆ ಓಕೆ ಇಲ್ಲಿ ಮುಂದಿನ ಆರ್ಟಿಕಲ್ನ ನೋಡೋಣ ನೋಡಿ ಇಲ್ಲಿ ನೀಲಂ ಸಂಜೀವ ರೆಡ್ಡಿ ಸರ್ ಅವರ ಒಂದು ಬರ್ತಡೆ ಒಂದು ಸಂದರ್ಭದಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ನೀಲಂ ಸಂಜೀವ ರೆಡ್ಡಿ ಸಾರಿ ಅವಿರೋಧವಾಗಿ ರಾಷ್ಟ್ರಪತಿ ಆದಾಗ ಏಕೈಕ ವ್ಯಕ್ತಿ ಯಾರಪ್ಪ ಅಂತ ಅಂದರೆ ನೀಲಂ ಅವರು ಆಗಿದ್ದರು ನೀಲಂ ಸಂಜೀವ ಸಂಜೀವರೆಡ್ಡಿಯವರು ಸಾವಿರದ ಒಂಬೈನೂರ ಎಂಬತ್ತೆರಡರ ಅವಧಿಯಲ್ಲಿ ಭಾರತದ ರಾಷ್ಟ್ರಪತಿಗಳು ಆಗಿದ್ದರು ಇವರು ಭಾರತದ ಆರನೇ ರಾಷ್ಟ್ರಪತಿಗಳು ಇವರು ಅವಿರೋಧವಾಗಿ ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಭಾರತದ ಏಕೈಕ ವ್ಯಕ್ತಿ ಮತ್ತು ಮೊದಲ ವ್ಯಕ್ತಿ ಅಂತಲೇ ಹೇಳಬಹುದು ಇವರು ಆಂಧ್ರ ಪ್ರದೇಶ ಜಿಲ್ಲೆಯ ಒಂದು ಇಲ್ಲೂರು ಹಳ್ಳಿಯಲ್ಲಿ ಹುಟ್ಟಿದ್ರು ಸಾವಿರದ ಒಂಬೈನೂರ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿ ಮಂಡಲದಲ್ಲಿ ಉಕ್ಕು ಮತ್ತು ಗಣಿ ಖಾತೆಯ ಸಚಿವರಾದರು ಮುಂದೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸಾರಿಗೆ ನಾಗರಿಕ ವಿಮಾನ ಸಂಸ್ಥೆ ಒಂದು ಪ್ರವಾಸೋದ್ಯಮ ಉಂಟು ನೌಕಾ ಸಾರಿಗೆ ಸಚಿವರಾಗಿದ್ದರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಲೋಕಸಭೆ ಸಭಾಪತಿಯಾಗಿ ಸೇವೆ ಸಲ್ಲಿಸಿ ಅಭೂತಪೂರ್ವ ಮೆಚ್ಚುಗೆಯನ್ನು ಕೂಡ ಗಳಿಸಿದರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅಂದಿನ ಭಾರತದ ರಾಷ್ಟ್ರಪತಿಯಾದ ಜಾಕೀರ್ ಹುಸೇನ್ ಸಾವಿನ ನಂತರ ಸಂಜೀವರೆಡ್ಡಿ ಅವರನ್ನು ಡೈರೆಕ್ಟಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಅಧಿಕೃತ ಅಭ್ಯರ್ಥಿ ಎಂದು ಹೆಸರಿಸಲಾಯಿತು ಅಂದರೆ ಅವಿರೋಧವಾಗಿ ಆಯ್ಕೆಯನ್ನು ಮಾಡಲಾಯಿತು ಪಕ್ಷದ ಒಂದು ಅಭ್ಯರ್ಥಿಯಾಗಿ ಮತ್ತೊಂದು ಹುದ್ದೆಗಾಗಿ ಸ್ಪರ್ಧೆ ಸ್ಪರ್ ಸ್ಪರ್ಧಿಸುವಾಗ ಇಲ್ಲಿ ಈ ಒಂದು ಏನು ನೀಲಂ ರೆಡ್ಡಿ ಸರ್ ಅವರು ಇಲ್ಲಿ ಅಲ್ಲಿ ಈ ಒಂದು ಏನು ಅವಿರೋಧವಾಗಿ ಆಯ್ಕೆ ಕೂಡ ಆಗಿದ್ರು ಸದ್ಯ ಇರುವ ಒಂದು ಹುದ್ದೆ ಒಂದು ಲಾಭ ಪಡೆಯಬಾರದೆಂದು ತಮ್ಮ ಲೋಕಸಭಾ ಸಭಾಪತಿಗೆ ಪದ ಪದವಿಗೆ ಚುನಾವಣೆಯ ಮೊದಲೇ ರಾಜೀನಾಮೆ ಕೊಟ್ಟು ಆದರೆ ಇಂದಿರಾ ಗಾಂಧಿ ರೆಡ್ಡಿ ತನ್ನ ಒಂದು ಮಾತಿನಂತೆ ನಡೆದ ಒಂದು ಸ್ವ ಸ್ವಾತಂ ಸ್ವ ತುಂಬ ಸ್ವಾತಂತ್ರ್ಯ ಮನೋಭಾವದ ವ್ಯಕ್ತಿ ಎಂದು ತಿಳಿದು ಪಕ್ಷದ ಮತದಾರರನ್ನು ಪಕ್ಷದ ಅಭ್ಯರ್ಥಿಗೆ ಆ ಮತ ಹಾಕುವಂತೆ ಕೇಳುವ ಬದಲು ತಮ್ಮ ಒಂದು ಆತ್ಮಸಾಕ್ಷಿಯ ಒಂದು ಪ್ರಕಾರ ಮತದಾನ ಮಾಡಲು ಅವಕಾಶ ನೀಡುವ ಒಂದು ಇಲ್ಲಿ ನಿಲುವನ್ನು ತೆಗೆದುಕೊಂಡಿದ್ದರು ಇದರ ಒಂದು ಅರ್ಥವಾಸ್ತವಾಗಿ ವಿ ವಿ ಗಿರಿ ಅವರಿಗೆ ತನ್ನ ಬೆಂಬಲವನ್ನು ಸೂಚಿಸುವುದಾಗಿತ್ತು ಆ ಸಂದರ್ಭದಲ್ಲಿ ಸಂಜೀವ ರೆಡ್ಡಿ ಚುನಾವಣೆ ಸೋತರು ಅವರು ಸಕ್ರಿಯವಾಗಿ ರಾಜಕೀಯದಿಂದ ನಿವೃತ್ತಿ ಹೊಂದಿ ತಮ್ಮ ಒಂದು ಗ್ರಾಮಕ್ಕೆ ಮರಳಿ ತಂದೆಯ ಒಂದು ಉದ್ಯೋಗವಾದ ಕೃಷಿಯಲ್ಲಿ ತೊಡಗಿದ್ರು ಅಂತ ಕೊಟ್ಟಿದ್ದಾರೆ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜಯ ಜಯಪ್ರಕಾಶ್ ನಾರಾಯಣ್ ಜೊತೆಗೆ ಮತ್ತೆ ಸಕ್ರಿಯ ರಾಜಕೀಯಕ್ಕೆ ಮರಳಿದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅವರು ಜನತಾ ಪಕ್ಷದ ಅಭ್ಯರ್ಥಿರಾಗಿ ಆಂಧ್ರ ಪ್ರದೇಶದ ನಂದ್ಯಾಲ ಕ್ಷೇತ್ರದಿಂದ ಲೋಕಸಭೆಗೆ ಸ್ಪರ್ಧೆ ಮಾಡಿ ಅವರು ಆಂಧ್ರ ಪ್ರದೇಶದ ಒಂದು ಆಯ್ಕೆಯಾದ ಏಕೈಕ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಆಗಿದ್ದರು ನೆಕ್ಸ್ಟ್ ಇಲ್ಲಿ ಅವರು ಸರ್ವಾನುಮತ ಒಂದು ಇಪ್ಪತ್ತಾರು ಮಾರ್ಚ್ ಲೋಕಸಭೆಯ ಸ್ಪೀಕರ್ ಆಗಿ ಕೂಡ ಆಯ್ಕೆ ಕೂಡ ಆಗಿದ್ರು ಅವರನ್ನು ಈವರೆಗೆ ಭಾರತೀಯ ಒಂದು ಸಂಸತ್ತಿನ ಲೋಕಸಭೆ ಕಂಡ ಅತ್ಯುತ್ತಮ ಸ್ಪೀಕರ್ ಅಂತ ಇಲ್ಲಿ ಕೂಡ ಹೇಳ್ತೇವೆ ನೋಡಿ ಇಲ್ಲಿ ತುಂಬಾ ಇಂಪಾರ್ಟೆಂಟು ಭಾರತ ಕಂಡ ಸಂಸತ್ತಿನ ಲೋಕಸಭೆಯ ಕಂಡ ಅತ್ಯುತ್ತಮ ಸ್ಪೀಕರ್ ಯಾರಪ್ಪ ಅಂತ ಕೇಳಿದರೆ ನೀಲಬ್ ರೆಡ್ಡಿ ಅಂತಾನೆ ಕರಿತೇವೆ ಅವರು ಜುಲೈ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ರಾಷ್ಟ್ರಪತಿಯಾಗಿ ಜಾಕೀರ್ ಹುಸೇನ್ ಅವರು ಮರಣ ಹೊಂದಿದ ನಂತರ ಕಿರೆ ವಯಸ್ಸಿನ ಒಂದು ರಾಷ್ಟ್ರಪತಿಯು ಕೂಡ ಆಗಿ ಭಾರತದ ಈವರೆಗಿನ ಇತಿಹಾಸದಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಏಕೈಕ ರಾಷ್ಟ್ರಪತಿಯು ಕೂಡ ಆಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬೆಂಗಳೂರಿನಲ್ಲಿ ಇವರು ನಿಧನರಾದರು ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಇವರ ಒಂದು ಜನ್ಮದಿನದ ಸಂದರ್ಭದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ರು ಇಲ್ಲಿ ಈ ನೀಲಂ ಸಂಜೀವರೆಡ್ಡಿ ಅವರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಈಗ ನಿಮಗೆ ನಾನು ಕೊಟ್ಟಿರ್ತೇನೆ ಎಲ್ಲರೂ ಕೂಡ ನೀವು ಇದನ್ನು ಮಾಹಿತಿಗಳನ್ನು ತಿಳ್ಕೊಂಡಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಈಗ ಡೈರೆಕ್ಟ್ ಆಗಿ ಮುಂದಿನ ಮಾಹಿತಿಗಳನ್ನು ನೋಡ್ಕೊತಾ ಹೋಗೋಣ ನೋಡಿ ಒಂದು ದಿನಕ್ಕೊಂದು ಮಾಹಿತಿ ಅಂತ ಹೊಂದಿದೆ ಸಾವಿನಂಚು ಬರ್ಲಿನ್ ಗೋಡೆ ಅಂತ ಇದೆ ಬರ್ಲಿನ್ ಗೋಡೆ ಜರ್ಮನ್ನ ಡೆಮೊಕ್ರಾಟಿಕ್ ರಿಪಬ್ಲಿಕ್ ನಿರ್ಮಿಸಿದ ಕಾಂಕ್ರೀಟ್ ತಡೆಗೋಡೆ ಆಗಿರ್ತಕ್ಕಂಥದ್ದು ಇದು ಪಶ್ಚಿಮ ಬರ್ಲಿನ್ ನಗರವನ್ನು ಸಂಪೂರ್ಣವಾಗಿ ಸುತ್ತುವರೆದಿದ್ದು ಪಶ್ಚಿಮ ಜರ್ಮನಿಯನ್ನು ಬೇರೆಯಾಗಿಸಿರ್ತಕ್ಕಂಥದ್ದು ಪೂರ್ವ ಬರ್ಲಿನ್ ಸೇರಿಸಿದ ನಂತರ ಈ ಗೋಡೆಯನ್ನು ಕೆಡವಲಾಯಿತು ಬೃಹತ್ ಕಾಂಕ್ರೀಟ್ ಗೋಡೆಗಳ ಒಂದು ಉದ್ದಕ್ಕೂ ಹಲವಾರು ಕಾವಲು ಗೋಪುರಗಳಿದ್ದು ದೊಡ್ಡ ಕ್ಷೇತ್ರವನ್ನು ಇದು ಸುತ್ತುವರೆದಿದೆ ಇಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುವಾಗ ಅನೇಕ ಜನರು ಕೊಲ್ಲಲ್ಪಟ್ಟರಿಂದ ಇದನ್ನು ಡೆತ್ ಸ್ಟ್ರಿಪ್ ಎಂದು ಕೂಡ ಇಲ್ಲಿ ಕರಿತಾ ಇರ್ತಾರೆ ಡೆತ್ ಸ್ಟ್ರಿಪ್ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ ಬರ್ಲಿನ್ ಗೋಡೆಯನ್ನ ಡೆತ್ ಸ್ಟ್ರಿಪ್ ಅಂತ ಕೂಡ ಇಲ್ಲಿ ಇನ್ನೊಂದು ಹೆಸರಾಗಿ ಕರೀತಾರೆ ಅದನ್ನು ಕೂಡ ನೀವು ನೆನಪಿಟ್ಕೋಬೇಕಾಗಿರ್ತದೆ ಮುಂದಿನ ಒಂದು ಆರ್ಟಿಕಲ್ ನೋಡೋಣ ಓಕೆ ಈಗ ಇನ್ನೊಂದು ಆರ್ಟಿಕಲ್ ಇದೆ ತ್ರೀ ಡಿ ಸಿನಿಮಾ ಅಂತ ಇದೆ ಒಂದು ಆರ್ಟಿಕಲ್ ನೋಡಿ ಇಲ್ಲಿ ಮನುಷ್ಯರು ಎರಡು ಕಣ್ಣುಗಳ ಮೂಲಕ ಎದುರಿಸಿರುವ ವೇಟ್ ಮಾಡಿ ನೀವು ಎಲ್ಲರೂ ಕೂಡ ಇಲ್ಲಿ ಏನು ನಮ್ಮ ಒಂದು ಮೂರನೇ ಏನು ಕಿಚ್ಚ ಸುದೀಪ್ ಅವರ ಒಂದು ಸಿನಿಮಾವನ್ನ ನೋಡಿರ್ತಾರೆ ಕಿಚ್ಚ ಸುದೀಪ್ ಅವರ ಸಿನಿಮಾದಲ್ಲಿ ಥ್ರೀಡಿ ಸಿನಿಮಾ ಸಿನಿಮಾ ಆಗಿತ್ತು ಈ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಮನುಷ್ಯರು ಎರಡು ಕಣ್ಣುಗಳ ಮೂಲಕ ಎದುರಿರುವ ದೃಶ್ಯಗಳನ್ನು ಗ್ರಹಿಸುತ್ತಾರೆ ಇದೇ ತಂತ್ರವನ್ನು ತ್ರೀಡಿ ಸಿನಿಮಾಗಳ ಒಂದು ಚಿತ್ರೀಕರಣದಲ್ಲಿ ಬಳಸಲಾಗ್ತದೆ ಎರಡೂವರೆ ಇಂಚು ಅಂತರದಲ್ಲಿರುವ ಎರಡು ಕ್ಯಾಮೆರಾಗಳು ಅಥವಾ ಎರಡು ಲೆನ್ಸ್ಗಳನ್ನು ಬಳಸಿ ತ್ರೀ ಡಿ ಕೆ ಸಿನಿಮಾಗಳನ್ನು ಚಿತ್ರೀಕರಣ ಮಾಡಲಾಗ್ತದೆ ಇದು ಮನುಷ್ಯರ ಕಣ್ಣುಗಳಿಗೆ ಇರುವ ಅಂತರವಾಗಿದೆ ಒಂದು ಲೆನ್ಸ್ ಬಲಗಣ್ಣನ್ನು ಪ್ರತಿನಿಧಿಸಿದರೆ ಇನ್ನೊಂದು ಎಡಗಣ್ಣನ್ನು ಪ್ರತಿನಿಧಿಸುತ್ತದೆ ಈ ಮೂಲಕ ಹೆಚ್ಚು ವಾಸ್ತವಿಕವಾದ ಒಂದು ದೃಶ್ಯಗಳನ್ನು ಸೆರೆ ಹಿಡಿಯಲು ಸಾಧ್ಯವಾಗ್ತದೆ ತ್ರೀ ಡಿ ವಿಡಿಯೋಗಳನ್ನು ನೋಡಬೇಕಾದ್ರೆ ಅದಕ್ಕೆ ಡಿ ಕನ್ನಡಕ ಅತ್ಯಗತ್ಯ ಆಗಿರ್ತದೆ ಡಿ ಕನ್ನಡಕವನ್ನು ರೀಸೆಂಟಾಗಿ ನೀವು ಸುದೀಪ್ ಅವರ ಒಂದು ಮೂವಿಯನ್ನು ನೋಡಬೇಕಾದ್ರೆ ಎಲ್ಲರೂ ಕೂಡ ನೋಡಿರ್ತೀರ ಯಾರ್ಯಾರು ನೋಡಿರ್ತೀರ ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನೀವು ನೀವು ಡಿ ಸಿನಿಮಾಗಳನ್ನು ಅದರ ಒಂದು ಇದನ್ನು ನೀವು ಹಂಚ್ಕೊಬೋದಾಗಿರ್ತದೆ ಓಕೆ ಈಗ ಡೈರೆಕ್ಟಾಗಿ ಮುಂದಿನ ಒಂದು ಆರ್ಟಿಕಲನ್ನು ನೋಡ್ಕೊಳ್ತಾ ಹೋಗೋಣ ಮುಂದಿನ ಆರ್ಟಿಕಲ್ ಮುಂದೆ ಬರ್ತಕ್ಕಂಥ ಒಂದು ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂಬತ್ತು ಆರ್ಟಿಕಲ್ಗಳು ಇದ್ದಾವೆ ಈಗ ಡೈರೆಕ್ಟಾಗಿ ನಮ್ಮ ಒಂದು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನ ನೋಡ್ಕೊಳ್ತಾ ಹೋಗೋಣ ಬನ್ನಿ ಈಗ ಸ್ಪರ್ಧಾರ್ಥಿಗಳ ಈಗ ಡೈರೆಕ್ಟಾಗಿ ಒಂದೊಂದಾಗಿ ಕ್ವಶನ್ಗಳನ್ನು ನೋಡ್ಕೊಳ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಹೀಗಿದೆ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಅಂತ ಇದೆ ವರ್ಲ್ಡ್ ಎಕ್ಸ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತದ ಶ್ರೇಣಿ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ನೂರ ಅರವತ್ತೊಂದನೇ ಶ್ರೇಣಿ ಆಗಿರ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಇತ್ತೀಚೆಗೆ ಮಾರಾಟ ಯೋಧರ ಒಂದು ರಾಜ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನು ಯಾವ ದೇಶದಲ್ಲಿ ಅನಾವರಣಗೊಳಿಸಿದರು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಮೌರಿಷಿಯಸ್ ಅಂತ ಇದೆ ಮೌರಿಷಿಯಸ್ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ಸಮುದ್ರದೊಳಗಿನ ಅವಳಿ ಸುರಂಗವನ್ನು ಯಾವ ನಗರದಲ್ಲಿ ನಿರ್ಮಾಣ ಮಾಡಲಾಗ್ತದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮುಂಬೈನಲ್ಲಿ ಇದನ್ನು ಅವಳಿ ಸುರಂಗವನ್ನು ನಿರ್ಮಾಣವನ್ನು ಮಾಡಲಾಗ್ತದೆ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಅರೇಬಿಯನ್ ಟ್ರಾವೆಲ್ ಮಾರ್ಕೆಟ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪ್ರವಾಸೋದ್ಯಮ ಸಚಿವಾಲಯವು ಯಾವ ನಗರದಲ್ಲಿ ಭಾಗವಹಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಲ್ಲಿ ದುಬೈನಲ್ಲಿ ಭಾಗವಹಿಸಿದೆ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಚಿರತೆಯ ದಿನವನ್ನು ಇಂಟರ್ನ್ಯಾಷನಲ್ ಟೈಗರ್ ಅನ್ನ ಯಾವ ದಿನಾಂಕದಂದು ಆಚರಣೆಯನ್ನು ಮಾಡ್ತಿದೆ ಅಂತ ಪ್ರಶ್ನೆ ಕೇಳಿದರೆ ಸರಿದ ಉತ್ತರ ಮೇ ಮೂರು ಆಪ್ಷನ್ ಬಿ ಇಲ್ಲಿ ಸರಿದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಿಂಧು ಸಾರಿ ಇಲ್ಲಿ ಹಿಂದೂ ದೇವತೆ ಕಾಳಿಯನ್ನು ಚಿತ್ರಿಸುವ ಆಕ್ಷೇಪಾರ್ಹ ಟ್ವೀಟ್ಗಾಗಿ ಯಾವ ದೇಶದ ರಕ್ಷಣಾ ಸಚಿವಾಲಯ ಕ್ಷಮೆಯನ್ನು ಆಚ ಆಚರಣೆ ಮಾಡಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಲ್ಲಿ ಉಕ್ರೇನ್ ಇದಕ್ಕೆ ಕ್ಷಮೆಯನ್ನು ಆಚರಣೆ ಮಾಡಿದೆ ಮುಂದಿನ ಪ್ರಶ್ನೆ ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು ಯಾವಾಗ ಆಚರಣೆಯನ್ನು ಮಾಡಲಾಗುತ್ತೆ ಅಂತ ಕೇಳಿದರೆ ಮೇ ಏಳರಂದು ವಿಶ್ವ ಅಥ್ಲೆಟಿಕ್ಸ್ ದಿನವನ್ನು ಆಚರಣೆಯನ್ನು ಪ್ರತಿ ವರ್ಷ ಮಾಡಲಾಗ್ತದೆ ಮುಂದಿನ ಪ್ರಶ್ನೆ ಮಾಲ್ಡೀವಿಯನ್ ಕೋಸ್ಟ್ ಗಾರ್ಡ್ಗಾಗಿ ಯಾವ ದೇಶವು ಬಂದರನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಸರಿದ ಆಪ್ಷನ್ ಎಲ್ಲಿ ಇಲ್ಲಿ ಭಾರತ ಇಲ್ಲಿ ಬಂದರನ್ನು ನಿರ್ಮಾಣ ಮಾಡಿದೆ ಮುಂದಿನ ಪ್ರಶ್ನೆ ಇನ್ನೋವೇಷನ್ ಇನ್ಕ್ಯುಬೇಷನ್ ರಿಸರ್ಚ್ ಆ್ಯಂಡ್ ಎಂಟರ್ಪ್ರನರ್ಶಿಪ್ ಅಂತ ಇದೆ ಸಿ ಐ ಟು ಆರ್ ಇ ಅಂತ ಇದರ ಒಂದು ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಲ್ಲಿ ತೆಲಂಗಾಣದಲ್ಲಿ ಪ್ರಾರಂಭವನ್ನು ಮಾಡಲಾಗಿದೆ ಅದೇ ರೀತಿ ಮುಂದಿನ ಪ್ರಶ್ನೆ ದ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಇನೋವೇಷನ್ ಸಮೀಕ್ಷೆ ಪ್ರಕಾರ ಯಾವ ರಾಜ್ಯವು ಹೆಚ್ಚು ನವೀನ ಎಂದು ಸ್ಥಾನ ಪಡೆದಿದೆ ಪ್ರಶ್ನೆ ಕೇಳಿದರೆ ಇಲ್ಲಿ ಕರ್ನಾಟಕ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ ಓಕೆ ಈಗ ಡೈರೆಕ್ಟಾಗಿ ಮುಂದಿನ ಪ್ರಶ್ನೆಗಳನ್ನ ಎಲ್ಲರೂ ಕೂಡ ಆನ್ಸರ್ ಮಾಡ್ಕೊಳ್ತಾ ಹೋಗಿ ಕ್ವಿಜ್ ಪ್ರಶ್ನೆಗಳು ಇದುವಾಗಿರ್ತವೆ ದೇಶದ ಮೊದಲ ಕೇಬಲ್ ಸ್ಟ ಸ್ಟೆಡ್ ರೈಲು ಸೇತುವೆಯನ್ನು ಯಾವ ರಾಜ್ಯ ಪೂರ್ಣಗೊಳಿಸಿತು ಅಂತ ಇದೆ ಆನ್ಸರ್ನ ಮಾಡಿ ಕೊಂಡ್ ಬುಡಕಟ್ಟು ಜನಾಂಗದವರು ಬಿಜೆ ಹಬ್ಬ ಬಿಹಾನ್ ಮೇಳವನ್ನು ಯಾವ ರಾಜ್ಯದಲ್ಲಿ ಆಚರಣೆಯನ್ನು ಮಾಡ್ತಾರೆ ಅಂತ ಇದೆ ಆನ್ಸರ್ನ ಮಾಡಿ ಟೋನ್ ಟೋಕನೈಸ್ ಮಾಡಿದ ಒಂದು ಟೋಕನೈಸ್ ಮಾಡಿದ ಕಾರ್ಡ್ಗಳಿಗಾಗಿ ಸಿ ವಿ ಉಚಿತ ಪಾವತಿಗಳನ್ನು ವೀಸಾ ಯಾವ ದೇಶದಲ್ಲಿ ಪ್ರಾರಂಭ ಮಾಡಿತು ಅಂತ ಇದೆ ಆನ್ಸರ್ನ ಮಾಡಿ ಯಾವ ದೇಶದಲ್ಲಿ ಬಂದರು ಶಿಪ್ಪಿಂಗ್ ಮತ್ತು ಜಲಮಾರ್ಗ ಸಚಿವ ಸರ್ಬಾನಂದ ಸೋನೋವಾಲ್ ಅವರು ಸಿಟ್ವೆ ಬಂದರಿನಲ್ಲಿ ಭಾರತದ ಮೊದಲ ಒಂದು ಸರಕು ಹಡಗಳನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಇದೆ ಆನ್ಸರ್ನ ಮಾಡಿ ಮುಂದಿನ ಪ್ರಶ್ನೆ ಯಾವ ರಾಜ್ಯವು ಟಾಡಿ ಟ್ಯಾಪರ್ಗಳಿಗಾಗಿ ಆ ಐದು ಲಕ್ಷ ವಿಮಾ ಯೋಜನೆಯನ್ನು ಪರಿಚಯಿಸುತ್ತಂತ ಇದೆ ಇದಕ್ಕೂ ಕೂಡ ಆನ್ಸರ್ನ ಮಾಡಿ ಐದು ಪ್ರಶ್ನೆ ಇದ್ದಾವೆ ಎಲ್ಲರೂ ಕೂಡ ಆನ್ಸರ್ನ ಮಾಡ್ತೀರ ಅಂತ ಅನ್ಕೊಂಡಿದ್ದೇನೆ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ನ ಮಾಡ್ಬೋದು ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಇವರು ವಿಜಯ್ ಹಿಂದ್ ಬಂದೆ ಮಾತ್ರ